ನಮಸ್ಕಾರ. ನುಡಿಕಂಪು ಕಾರ್ಯಕ್ರಮಕ್ಕೆ ಸ್ವಾಗತ. ಭಯದ ಬಾಹೆಯಲಿ ಭಯದ ಬಾಹೆಯಲಿ ಅಪಸರದ ನಿಶ್ಚಯದ ಅಪಸರದ ನಿಶ್ಚಯದ ದುಮ್ಮಾನದ ದುಮ್ಮಾನದ ವಿಘಾತಿಯ ಲಯದ ಲಾವಣಿಗೆಯ ವಿರಾಗದ ತಡಿಯ ವಿರಾಗದ ತಡಿಯ ಸಂಕಟದ ಸ್ಮಯದ ಪಾಡಿನ ಸಂಕಟದ ಸ್ಮಯದ ಪಾಡಿನ ಹೃದಯ ಕಂಪದ ಹೃದಯ ಕಂಪದ ನಯನ ದೊರತೆಯ ಬಗೆಯ ಕೊರತೆಯ ಜಯದ ಜೋಡಿಯ ದೇವರಿದೆ ನೋಡೆಲ್ದನು ಅಮರೇಂದ್ರ ಕುಮಾರವ್ಯಾಸ ಕವಿ ವನಪರ್ವದ 12ನೇ ಸಂಧಿಯಲ್ಲಿ ಅರ್ಜುನನ ಬಾಯಿಂದ ನಿವಾತ ಕವಚ ಕಾಲಕೆಯಾದಿ ರಾಕ್ಷಸ ಸಂಹಾರದ ಕಥಾನಕವನ್ನು ಪಾಂಡವರ ಮಿಕ್ಕವರಿಗೆ ಹೇಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅರ್ಜುನನ ಜೊತೆಗೆ ಇಂದ್ರ ಸಂವಾದ ಮಾಡಿದಂಥದ್ದನ್ನು ಅರ್ಜುನ ಕಥನ ಮಾಡ್ತಾ ಇದ್ದಾನೆ. ಹೇಳ್ತಾನೆ, ಇಂದ್ರ ಎಷ್ಟು ಕಷ್ಟ ಆಗಿದೆ ದೇವತೆಗಳಿಗೆ ಕಾಲಕೆಯ ನಿವಾತ ಕವಚ ರಾಕ್ಷಸರಿಂದ ಅಂತಂದರೆ, ಭಯದ ಬಾಹೆಯದ ಭಯದ ತೆಕ್ಕೆಯಲ್ಲಿ ಅವರಿದ್ದಾರೆ, ಅಪಸರದ ನಿಶ್ಚಯದ ಈ ದೇವಲೋಕವನ್ನು ಬಿಟ್ಟು ಓಡೋಗಬೇಕು ಅನ್ನುವಂಥ ನಿಶ್ಚಯ ಅವ್ರಿಗೆ ಬಂದಿದೆ, ದುಮ್ಮಾನದ ವಿಘಾತಿಯ ಸಂಕಟದ ಘಾತದ ತೊಂದರೆಯ ಲಯದ ಲಾವಣಿಗೆಯ ನಮಗಿನ್ನ ವಿಲಯ ಬಂದಿದೆ, ಅಸ್ತಂಗತಿಯ ಕಾಲ ಬಂದಿದೆ ಅಂತ ಅಂದುಕೊಳ್ಳುವ ಮುತ್ತಿಗೆ, ಆ ಲಯದ ಮುತ್ತಿಗೆ ಇವರನ್ನು ಸೆರೆ ಹಿಡಿದಿದೆ. ವಿರಾಗದ ತಡಿಯ ವಿರಾಗದ ಗೋಳಾಟದ ದಡದಲ್ಲಿಯೇ ಅವರಿದ್ದಾರೆ. ಸಂಕಟದ ಸ್ಮಯದ ಪಾಡಿನ ಸಂಕಟದ ಮತ್ತು ಬೆರಗಿನ ಅದರ ಸಂಕಟದ ಕ್ಷೋಭೆಯ ಹೃದಯದ ಆಂದೋಲನದ ಕಣ್ಣೀರಿನ ಮನಸ್ಸಿನ ನಿಶ್ಚಯದ ಕೊರತೆಯ ಜಯದ ಜೋಡಿ, ಇಲ್ಲಿ ಜೋಡಿ ಎನ್ನುವ ಶಬ್ದವನ್ನು ಜೊತೆ ಎನ್ನುವಂಥ ಅರ್ಥದಲ್ಲಿ ಅಲ್ಲದೆ ಕೊರತೆಯ ಅಭಾವ ಅನ್ನುವ ಅರ್ಥದಲ್ಲಿ ಕವಿ ಬಳಸ್ತಾ ಇದ್ದಾನೆ. ಈ ರೀತಿಯ ದೇವರಿದೆ ಅಂದರೆ ನಮ್ಮ ದೇವಲೋಕದ ಜನತೆಯ ಪರಿಸ್ಥಿತಿ, ದೇವವೃಂದದ ಗತಿ ಹೀಗೆ ಆಗಿದೆ ಅಂತ ಹೇಳಿಬಿಟ್ಟು ಇಂದ್ರ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ದೇವತೆಗಳನ್ನು ಕಂಗೆಟ್ಟುವಂತೆ ತಬ್ಬಿಬ್ಬಾಗುವಂತೆ ಮಾಡಿದಂಥದ್ದು ಈ ರಾಕ್ಷಸರ ಪೌರುಷ ಅನ್ನುವಂಥದ್ದನ್ನು ಕವಿ ಹೇಳ್ತಾ ಇದ್ದಾನೆ. ಈ ಕ್ಷೋಭೆಯನ್ನು, ಆಂದೋಳನವನ್ನು, ದುಃಖವನ್ನು, ಆರ್ತಿಯನ್ನು ಮತ್ತು ವಿರಾಗವನ್ನು ಹೇಳುವುದಕ್ಕೆ ತಕ್ಕಂಥ ರಾಗ ವರಾಳಿ, ಆ ರಾಗ ಘನರಾಗ ಪಂಚಕದಲ್ಲಿ ಒಂದು, ಅದೀಗ ಬಂದಿದೆ. ಮತ್ತು ಮುಂದಿನ ಪದ್ಯ ನೋಡೋಣ. ಅವರುಪೇಕ್ಷೆಯ ಉಳಿವಿನಲಿ ಅವರುಪೇಕ್ಷೆಯ ಉಳಿವಿನಲಿ ನಮ್ಮವರ ಬೇಹಿನ ಸುಳಿವಿನಲಿ ಮೇಣ್ ಅವರ ನಳುಕಿಸುವ ಅಧಿದೈವಿಕ ಕರ್ಮಗತಿಗಳಲ್ಲಿ ಮೇಣ್ ಅವರ ನಳುಕಿಸುವ ಅಧಿದೈವಿಕ ಕರ್ಮಗತಿಗಳಲ್ಲಿ ದಿವಿಜರಿಂದವರುಳಿದರು ದಾನವರ ಮರ್ತಿಸಿ ದೇವಲೋಕವ ನಿನಗೆ ನಿರುಪದ್ರವದಲ್ಲಿ ಎಡೆ ಮಾಡೆಲ್ದನು ಅಮರೇಂದ್ರ ದಾನವರ ವರ್ತಿಸಿ ದೇವಲೋಕವನೆವಗೆ ನಿರುಪದ್ರವದಲ್ಲಿ ಎಡೆ ಮಾಡೆಲ್ದನು ಅಮರೇಂದ್ರ ಆ
ಕವಿ ಅರ್ಜುನನ ಬಾಯಿಂದ ಮತ್ತೆ ಇಂದ್ರನ ಪರಾಭವ ಪರಿಭವದ ಕ್ಲೇಶ ವಿಸ್ತಾರವನ್ನು ಮಾಡಿಸ್ತಾ ಇದ್ದಾನೆ. ಅವರ ಉಪೇಕ್ಷೆಯ ಉಳಿವಿನಲ್ಲಿ ಇಷ್ಟು ಸೊಗಸಾದ ಪದ ಕವಿ ಬಳಸಿದ್ದಾನೆ ನೋಡಿ. ಆ ನಿವಾತ ಕವಚ ಕಾಲಕ್ಕೆ ಇರು, ಈ ದೇವತೆಗಳು ಏನು ಮಹಾ ಏನು ಮಾಡಲ್ಲ, ಬದುಕೊಂಡು ಹೋಗಲಿ ಬಡಪಾಯಿಗಳು ಅಂತ ಬಿಟ್ಟರೆ ಅವರ ಉಪೇಕ್ಷೆಯ ಉಳಿವು ನಮಗೆ. ಅಂದರೆ ಅವರು ನಮ್ಮನ್ನು ಉಪೇಕ್ಷೆ ಮಾಡಿದಾಗ ನಾವು ಉಸಿರಾಡಬಲ್ಲವು, ಆ ಮಟ್ಟದ ಸ್ಥಿತಿ. ಹಾಗೆ ನಾವು ಬದುಕೊಂಡಿದ್ದೀವಷ್ಟೇ, ಇನ್ನೇನೂ ಇಲ್ಲ ನಮ್ಮವರ ಬೇಹಿನ ಸುಳಿವಿನಲ್ಲಿ. ಅದಕ್ಕಾಗಿ ನಾವು ಬೇಹುಗಾರರನ್ನ ಗೂಢಚಾರರನ್ನ ಎಲ್ಲರನ್ನು ಇಟ್ಟುಕೊಂಡು ಅವರೇನು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೋ, ಮುತ್ತಿಗೆ ಹಾಕ್ತಾರೋ, ಇಲ್ಲವೋ ಮೀನ ಮೇಷ ನೋಡ್ತಾ ಇದ್ದಾರೋ ಅಂತ ಅಂದುಕೊಂಡು ಅದರ ಮಧ್ಯದಲ್ಲಿ ನಾವು ಉಸಿರಾಡಿಕೊಂಡು ಇರತಕ್ಕಂಥದ್ದು ಮೇಣವರನ್ನು ಅಳುಕಿಸುವ ಆದಿದೈವಿಕ ಕರ್ಮಗತಿಯಲ್ಲಿ. ಮತ್ತೆ ಅವರಿಗೂ ದೈವಿಕವಾದಂತಹ ವಿಧಿ ವಿಲಾಸ ಏನು ಮಾಡುತ್ತದೆಯೋ ಅನ್ನುವ ಒಂದು ದೃಷ್ಟಿ ಇದೆಯಲ್ವ. ಹಾಗಾಗಿ ಆ ಅಸುರರಿಗೆ ವಿಧಿ ವಕ್ರ ಆದೀತು ಅನ್ನುವ ನಿರೀಕ್ಷೆಯಲ್ಲಿ ಅದು ಯಾವುದೋ ಒಂದು ದೂರದ ಕುಡಿಯಾಶೆಯ ಭವಿತವ್ಯದ ನಸು ಬೆಳಕಿನ ಕಸಿವಿಸಿಯೊಳಗೆ ನಾವಿದ್ದೀವಿ. ದಿವಿಜರು ಇಂದು ಉಳಿದರು, ನಾವೆಲ್ಲ ಹೀಗೆ ಉಳಿದಿದ್ದೀವಪ್ಪ. ದಾನವರ ಮರ್ದಿಸಿ ದೇವಲೋಕವನ್ನು ಎವಗೆ ನಿರುಪದ್ರವದಲ್ಲಿ ಎಡೆ ಮಾಡು. ಹಾಗಾಗಿ ಆ ದಾನವರನ್ನು ಮರ್ದಿಸಿ ನಮ್ಮ ದೇವಲೋಕಕ್ಕೆ ಅಪಾಯ ಇಲ್ಲದಂತೆ ಮಾಡು ಅಂತ ಕೇಳ್ತಾನೆ. ಅಂದರೆ ಇಂಥ ಇಂದ್ರನಿಗೆ ಮತ್ತು ಅಂಥ ದೇವತೆಗಳಿಗೆ ಸಂಚಕಾರ ಬಂದಿದೆ ರಾಕ್ಷಸರಿಂದ, ಅದು ನರನಾಮಧೇಯನಾದಂಥ ನರೋತ್ತಮ ಅರ್ಜುನನಿಂದ ಆಗಬೇಕಾಗಿದೆ ಅಂತಂದರೆ ಯಾವ ಮಟ್ಟಕ್ಕೆ ಬಂದಿದೆ, ಎಂಥವರಿಗೂ ಸಮಸ್ಯೆ ಬರ್ತದೆ. ಸಿಂಹಕ್ಕೆ ಒಂದು ಇಲಿಯಿಂದ ಬಲೆಯಿಂದ ಸೆರೆ ಬಿಡಿಸಿಕೊಂಡು ಹೋಗುವಂಥ ಅವಕಾಶ ಬರುತ್ತದೆ, ಅದು ಕೂಡ ನೆರವಾಗಬೇಕಾಗುತ್ತದೆ ಅಂದರೆ ನಾವು ಯಾವ ನಮ್ರತೆಯಲ್ಲಿರಬೇಕು, ಆಟೋಟೋಪ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಪರ್ಯಾಯ ನೀತಿ ಕೂಡ ಕಾಣಿಸ್ತಾ ಇದೆ. ಈ ಸ್ವಾರಸ್ಯವನ್ನು, ಈ ಕಾರುಣ್ಯವನ್ನು, ಈ ವಿಷಾದ ಗಾಂಭೀರ್ಯವನ್ನು ಹೇಳುವಂಥ ರಾಗ ಪಂತುವರಾಳಿ ಮೇಳಕರ್ತರಾಗಬಹುದು. ಇದನ್ನು ಕಾಮವರ್ಧಿನಿ ಅಂತ ಕೂಡ ಕರೀತಾರೆ. ಹಿಂದೂಸ್ತಾನಿ ಕರ್ನಾಟಕ ಎರಡು ಪದ್ಧತಿಗಳಲ್ಲಿ ಪ್ರಸಿದ್ಧವಾದದ್ದು. ಈ ಸಂದರ್ಭಕ್ಕೆ ರಸಕ್ಕೆ ಉಚಿತವಾಗಿ ಬಂದಿದೆ. ಈಗಿನ ರಸೋಚಿತವಾದ ರಾಗಗಳನ್ನು ಆ ರಾಗಾನುರಾಗದಲ್ಲಿ ಬರುವ ಕುಮಾರವ್ಯಾಸನನ್ನು ಮತ್ತೆ ಮುಂದೆ ನೋಡೋಣ. ನಮಸ್ಕಾರ.